ನೋಡ್ತಾಗ್ಬೋದು ನೀವು ಆಲ್ರೆಡಿ ಎಲೆಕ್ಟ್ರಿಕ್ ಬಸ್ ಸ್ಟಾಪ್ ಇದೆ. ಸೊ ಇವಾಗ ಅಲ್ಲಿ ಹೋಗಿ ಸ್ವಲ್ಪ ಏನೇನಿದೆ ಅಂತ ಹಾಗೆ ನೋಡಿ. ವಿದೇಶದಲ್ಲಿ ಇರುವಂತಹ ಎಲ್ಲಾ ಫೆಸಿಲಿಟಿ ನಮ್ಮಲ್ಲೂ ಇರಬೇಕು ಅಂತ ಸ್ಮಾರ್ಟ್ ಬಸ್ ಸ್ಟಾಪ್ ತಯಾರು ಮಾಡಿದೀವಿ. ಜನರಲ್ಲಿ ಇವಾಗ ಫಸ್ಟ್ ಬಸ್ ಸ್ಟಾಪ್ ಇನಾಗ್ರೇಟ್ ಆಗಿದೆ, ಇನ್ನ ತ್ರೀ ಬಸ್ ಸ್ಟಾಪ್ ವರ್ಕ್ ಅಂಡರ್ ಪ್ರೋಗ್ರೆಸ್ ಅಲ್ಲಿ ಇದೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾನು ಆಲ್ರೆಡಿ ಎಲೆಕ್ಟ್ರಾನಿಕ್ ಸಿಟಿಲಿ ಇದ್ದೀನಿ. ಸೊ ದಿನೇ ದಿನೇ ಈ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಗಳು, ಎಲೆಕ್ಟ್ರಿಕಲ್ ಟೂ ವೀಲರ್ ಕಾರ್ ಗಳು ಹೇಗೆ ಹೆಚ್ಚಾಗ್ತಾ ಇದೆಯೋ ಹಾಗೇನೆ ಬೆಂಗಳೂರಲ್ಲಿ ಎಲೆಕ್ಟ್ರಿಕಲ್ಸ್ ಬಸ್ ಸ್ಟಾಪ್ ಆರ್ ಸ್ಮಾರ್ಟ್ ಬಸ್ ಸ್ಟಾಪ್ ಅಂತಾನೆ ಹೇಳ್ಬೋದು. ಆಲ್ರೆಡಿ ನಿಮ್ಗೆ ಟೈಟಲ್ ತಮ್ಮಿಂದ ಗೊತ್ತಾಗಿರುತ್ತೆ ಅನ್ಕೊಂಡಿದೀನಿ. ಸೊ ಇವತ್ತು ನಾನು ಎಲೆಕ್ಟ್ರಾನಿಕ್ ಸಿಟಿ ಇನ್ಫೋಸಿಸ್ ಅವೆನ್ಯೂ ಅಲ್ಲಿ ಇರುವಂತಹ ಒಂದು ಸ್ಮಾರ್ಟ್ ಬಸ್ ಸ್ಟಾಪ್ ಆರ್ ಎಲೆಕ್ಟ್ರಾನಿಕ್ ಬಸ್ ಸ್ಟಾಪ್ ಅಂತಾನೆ ಫೇಮಸ್ ಆಗಿದೆ. ಸೊ ಅಲ್ಲಿ ಇದೀನಿ, ಬಂದು ಇವಾಗ ಹೋಗಿ ಅದನ್ನ ನೋಡೋಣ. ನಾನು ಹಿಂದೆ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಎಲೆಕ್ಟ್ರಿಕ್ ಬಸ್ ಸ್ಟಾಪ್ ಇದೆ. ಸೊ ಇವಾಗ ಅಲ್ಲಿ ಹೋಗಿ ಸ್ವಲ್ಪ ಏನೇನಿದೆ ಅಂತ ಹಾಗೆ ನೋಡೋಣ, ಬನ್ನಿ. ಇವತ್ತು ನಮ್ಮ ಜೊತೆ ಅನಿರುದ್ಧ ಗುಡಿ ಸರ್ ಇದ್ದಾರೆ. ಸೊ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫ್ ಸ್ಮಾರ್ಟ್ ಬಸ್ ಸ್ಟಾಪ್. ಸೊ ಅವ್ರನ್ನ ಒಂದೆರಡು ಕ್ವಶನ್ ಕೇಳೋಣ. ಅವರ ಒಂದು ಇನ್ಸ್ಪಿರೇಷನ್ ಸ್ಟೋರಿ ನಮಗೂ ಬೇಕಾಗಿದೆ. ಸೊ ಬನ್ನಿ ಮಾತಾಡ್ಸೋಣ ಇವಾಗ. ಹಲೋ ಸರ್, ನಮಸ್ಕಾರ ವೀಕ್ಷಕರಿಗೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಾವು ಸ್ಮಾರ್ಟ್ ಬಸ್ ಸ್ಟಾಪ್ ರೆಡಿ ಮಾಡಿದ್ದೀವಿ. ಒಂದು ಆಗಿದೆ, ಇನ್ನೂ ಮೂರು ಆಗ್ತಾ ಇದೆ, ಆಮೇಲೆ ಮತ್ತೊಂದು 11 ನೆಕ್ಸ್ಟ್ ಇಯರ್ ಮಾಡ್ತೀವಿ. ಇದು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಉದ್ದೇಶ ಜನರು ಆದಷ್ಟು ತಮ್ಮ ಸ್ವಂತ ವಾಹನಗಳನ್ನು ಬಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟು ಬಸ್ಗಳನ್ನು ಯೂಸ್ ಮಾಡಲಿ ಅಂತ. ಅದನ್ನು ಎನ್ಕರೇಜ್ ಮಾಡಲಿಕ್ಕೆ, ಕಂಫರ್ಟಬಲ್ ಆಗಬೇಕು ಅವರಿಗೆ, ತಮ್ಮ ಸ್ವಂತ ಕಾರ್ ಬಿಟ್ಟು ಬರೋರಿಗೆ. ಅದು ಆ ಉದ್ದೇಶದಿಂದ ವಿದೇಶದಲ್ಲಿ ಇರುವಂಥ ಎಲ್ಲ ಫೆಸಿಲಿಟಿ ನಮ್ಮಲ್ಲೂ ಇರಬೇಕು ಅಂತ ಸ್ಮಾರ್ಟ್ ಬಸ್ ಸ್ಟಾಪ್ ತಯಾರು ಮಾಡಿದ್ದೀವಿ. ಅದರಲ್ಲಿ ಸುರಕ್ಷತೆ ಇದೆ, ಕುಶಲತೆ ಇದೆ, ಮತ್ತು ಸಸ್ಟೈನಬಿಲಿಟಿನೂ ಇದೆ. ಇದೆಲ್ಲನೂ ಫೀಚರ್ಸು ನೀವು ನಮ್ಮ ಬಸ್ ಸ್ಟಾಪ್ನಲ್ಲಿ ನೋಡ್ಬೋದು. ನಮ್ಮ ಮನವಿ ಅಂದರೆ ಎಲ್ಲರೂ ಆದಷ್ಟು ಬಸ್ಗಳನ್ನು ಉಪಯೋಗಿಸಿ, ಸ್ವಂತ ವಾಹನಗಳನ್ನು ಕಡಿಮೆ ಮಾಡಿ. ಇದರಿಂದ ವಾಹನ ಸಂಗ್ರಹಣೆ ಕಡಿಮೆ ಆಗುತ್ತೆ, ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಎಲ್ಲರಿಗೂ ಸಹಾಯ ಆಗುತ್ತೆ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯುವರ್ ವರ್ಡ್ಸ್. ನೋಡಿದ ಸ್ನೇಹಿತರೆ, ಸೊ ಅವರ ಒಂದು ಫ್ಯೂಚರ್ ಥಿಂಕಿಂಗು ಅಬ್ರಾಡಲ್ಲಿ ಇರೋದು ನಮ್ಮ ದೇಶದಲ್ಲೂ ಇರಲಿ ಅಂತ. ಸೊ ಇದು ಒಂದು ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಸೊ ನಾವು ಖುಷಿಯಾಗಿದ್ದೀವಿ ಅವರ ಒಂದು ಈ ಪ್ಲ್ಯಾನ್ಗೆ. ಸೊ ನಮ್ಮ ಸಪೋರ್ಟು ಅವ್ರಿಗಿದೆ ಅಂತ ಹೇಳ್ತಾ, ಸೊ ಬನ್ನಿ ಇವಾಗ ಬಸ್ ಸ್ಟಾಪ್ ಕಡೆ ಹೋಗಿ ಅಲ್ಲಿ ಏನು ಫೀಚರ್ಸ್ ಇದೆ ಅಂತ ಮೇಡಮ್ ನಮಗೆ, ಮೇಡಮ್ ನಿಮ್ಮ ಹೆಸರು ಆ ಬೃಂದಾ ಮೇಡಮ್ ಅವರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಹೋಗೋಣ ಬಸ್ ಸ್ಟಾಪ್ಗೆ. ಸ್ನೇಹಿತರೆ, ಇಲ್ಲಿ ನಾವು ಬಂದಾಗ ನಾನು ಅವಾಗಲೇ ಬಂದು ಇಲ್ಲಿ ಒಂದ್ಸತಿ ಹೋಗಿ ತಿರುಗಾ ಇಲ್ಲಿ ಪರ್ಮಿಷನ್ ತಗೋಬೇಕಾಗಿತ್ತು ವಿಡಿಯೋಗೆ. ಸೊ ಅಲ್ಲಿ ಒಂದು ಕಂಪ್ನಿಗೆ ಹೋಗಿ, ಎಲೆಕ್ಟ್ರಿಕಾ ಕಂಪ್ನಿಗೆ ಹೋಗಿ ಅಲ್ಲಿಂದ ಪರ್ಮಿಷನ್ ತಗೊಂಡು, ಸೊ ಅವ್ರ ಒಂದು ಎಂಪ್ಲಾಯಿ ಆರ್ ಸೆಕ್ಯೂರಿಟಿ ಅವರು ನಮ್ಮ ಜೊತೆ ಬಂದಿದ್ದಾರೆ. ಸೊ ಇಲ್ಲಿ ನಮ್ಮ ಜೊತೆ ಇರೋದು ಇವಾಗ ಬೃಂದಾ ಮೇಡಮ್ ಅಂತ. ಸೊ ಇಲ್ಲಿನ ಒಬ್ಬ ಸಸ್ಟೈನಬಿಲಿಟಿ ಇಂಜಿನಿಯರು. ಸೊ ಅವ್ರ ಎಂಪ್ಲಾಯಿ ಆಫ್ ದಿಸ್ ಲೈಕ್ ಸ್ಮಾರ್ಟ್ ಬಸ್ ಸ್ಟಾಪ್ ಏನಿದೆ, ಸೊ ಅವ್ರು ಪ್ಲಾನ್ ಮಾಡಿರುವಂತಹ ಒಂದು ಲೈಕ್ ಕಮಿಟಿ ಮೆಂಬರ್ಸ್ ಎಲ್ಲ ಪ್ಲಾನ್ ಮಾಡಿರುವಂತಹ ಒಂದು ಬಸ್ ಸ್ಟಾಪು. ಸೊ ಇವಾಗ ಅವರೇ ಇದನ್ನ ಏನೇನು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸೊ ಅವ್ರನ್ನೇ ಕೇಳೋಣ ಏನು ಇದು ಅಂತ. ನಮಸ್ತೆ ಮೇಡಮ್, ನಿಮ್ಮ ಹೆಸರು ಮೇಡಮ್? ಬೃಂದಾ. ಓಕೆ, ನೀವು ಏನ್ ಎಂಪ್ಲಾಯಿ ಆಗಿದ್ರೆ ಮೇಡಮ್ ಇಲ್ಲಿ? ಸಸ್ಟೈನಬಿಲಿಟಿ ಇಂಜಿನಿಯರ್ ಆಗಿ ಎಲ್ಸಿಟಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಫ್ರಮ್ ಪಾಸ್ಟ್ 3 ಇಯರ್ಸ್. 3 ಇಯರ್ಸ್ ಇಂದ ಇಲ್ಲೇ ಇದ್ದೀರಾ. ಸೊ ಆಕ್ಚುಲಿ ಈ ಸ್ಮಾರ್ಟ್ ಬಸ್ ಸ್ಟಾಪ್ ಮಾಡೋದಕ್ಕೆ ಪ್ಲಾನ್ ಮೀನ್ಸ್ ಕಾರಣ ಏನು, ರೀಸನ್ ಏನು ಮೇಡಮ್? ಏನಕ್ಕೆ ಎಲೆಕ್ಟ್ರಾನಿಕ್ ಸಿಟಿಲಿ ಎಲ್ಲೂ ಬಸ್ ಸ್ಟಾಪ್ಸ್ ಇರಲಿಲ್ಲ, ಮತ್ತೆ ಎಲೆಕ್ಟ್ರಾನಿಕ್ ಸಿಟಿಗೆ ಒಂದು ಡಿಫ್ರೆಂಟ್ ಆಗಿ ಯೋಚನೆ ಮಾಡಬೇಕು, ಡಿಫ್ರೆಂಟ್ ಆಗಿ ಏನಾದ್ರು ತೋರಿಸಬೇಕು ಅಂತ ನಾವ್ ಬಸ್ ಸ್ಟಾಪ್ ನ ಮಾಡಿದೀವಿ, ಪ್ಲಾನ್ ಮಾಡಿದ್ವಿ. ಓಕೆ, ಸೊ ಇದು ಒಂದೇ ಬಸ್ ಸ್ಟಾಪ್ ಮೇಲೆ ಇಲ್ಲ, ಎಲ್ಲೆಲ್ಲಿ ಪ್ಲಾನ್ ಮಾಡ್ತಾ ಇದೀರಾ? ಸೊ ಜನರಲ್ಲಿ ಇವಾಗ ಫಸ್ಟ್ ಬಸ್ ಸ್ಟಾಪ್ ಇನಾಗ್ರೇಟ್ ಆಗಿದೆ, ಇನ್ನ ತ್ರೀ ಬಸ್ ಸ್ಟಾಪ್ ವರ್ಕ್ ಅಂಡರ್ ಪ್ರೋಗ್ರೆಸ್ ಅಲ್ಲಿ ಇದೆ. ಓಕೆ, ಮತ್ತೆ ಟೋಟಲಿ ನಾವು 15 ಬಸ್ ಸ್ಟಾಪ್ ಗೆ ಪ್ಲಾನ್ ಮಾಡಿರೋದು. ಓಕೆ, 15 ಬಸ್ ಸ್ಟಾಪ್. ಮೇಡಮ್, ಇವಾಗ ಈ ಬಸ್ ಸ್ಟಾಪ್ ಅಲ್ಲಿ ನಾನು ನೋಡಿದಂಗೆ ಸ್ಮಾರ್ಟ್ ಬಸ್ ಸ್ಟಾಪ್ ಅಂತಾರಲ್ಲ, ಸೊ ಇದರಲ್ಲಿ ಏನೇನು ಫೀಚರ್ ಇದೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಆಕ್ಚುಲಿ ಬಸ್ ಸ್ಟಾಪ್ ನ 3 ಇಯರ್ಸ್ ಅಂತ ಅಂತಾರೆ, ಒಂದು ಸ್ಮಾರ್ಟ್ ಸಸ್ಟೈನೇಬಲ್ ಮತ್ತೆ ಸೆಕ್ಯೂರ್ ಬಸ್ ಸ್ಟಾಪ್ ಅಂತ. ಸೊ 3 ಫೀಚರ್ಸ್ ಇದೆ ಇದರಲ್ಲಿ. ಸ್ಮಾರ್ಟ್ ಫೀಚರ್ಸ್ ಏನಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಥಿಂಗ್ ಇಸ್ ಸ್ಮಾರ್ಟ್ ಡಸ್ಟ್ ಬಿನ್ಸ್ ಅಂತ. ಈ ಡಸ್ಟ್ ಬಿನ್ಸ್ ಅಲ್ಲಿ ಸೆನ್ಸರ್ಸ್ ಫಿಕ್ಸ್ ಮಾಡಿದೀವಿ. ಸೊ ಮತ್ತೆ ಈ ಡಸ್ಟ್ ಬಿನ್ 70% ಫಿಲ್ ಆದ ತಕ್ಷಣ ನಮ್ಮ ಎಲ್ಸಿಟ ಕಮಾಂಡ್ ಸೆಂಟರ್ ಇದೆ, ಸ್ಮಾರ್ಟ್ ಸಿಟಿ ಡ್ಯಾಶ್ ಬೋರ್ಡ್ ಇದೆ, ಅಲ್ಲಿಗೆ ನಮ್ಗೆ ಅಲರ್ಟ್ ಬರುತ್ತೆ. ಡ್ರೈ ಮತ್ತೆ ರಿಜೆಕ್ಟ್ ವೇಸ್ಟ್, ಜನರಲಿ ರೋಡ್ ಮೇಲೆ ವೆಟ್ ವೇಸ್ಟ್ ಬರಲ್ಲ, ಸೊ ಡ್ರೈ ಮತ್ತೆ ರಿಜೆಕ್ಟ್ ವೇಸ್ಟ್. ಸೊ ಈ ಸೆನ್ಸರ್ಸ್ ಇಂದ ನಮ್ಗೆ ಡಸ್ಟ್ ಬಿನ್ ಫಿಲ್ ಆಗಿದೆ ಇಲ್ವಾ ಅಂತ ಗೊತ್ತಾಗುತ್ತೆ. ಫಿಲ್ ಆಗಿದ್ರೆ ನೆಕ್ಸ್ಟ್ ನಾವ್ ಅದನ್ನ ಸೂಪರ್ವೈಸರ್ಸ್ ಗೆ ಡೈರೆಕ್ಟ್ ಮಾಡ್ತೀವಿ, ಸೂಪರ್ವೈಸರ್ಸ್ ಬಂದು ಇದನ್ನ ಕ್ಲಿಯರ್ ಮಾಡಿಸ್ತಾರೆ ಬೈ ಯೂಸಿಂಗ್ ಹೌಸ್ಕೀಪಿಂಗ್ ಟೀಮ್. ಓಕೆ, ನೈಸ್ ಮೇಡಮ್. ಓಕೆ, ಇದು ಸ್ಮಾರ್ಟ್ ಬಸ್, ಸ್ಮಾರ್ಟ್ ಡಸ್ಟ್ಬಿನ್. ಓಕೆ, ನೆಕ್ಸ್ಟ್ ಬಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಇಸ್ ಪ್ಯಾನಿಕ್ ಬಟನ್ ಆರ್ SOS ಬಟನ್.
ಸೊ ಇದು ನಮ್ಮ ಕಮಾಂಡ್ ಕಂಟ್ರೋಲ್ ರೂಮ್ ಇದೆಯಲ್ಲ, ಅಂದ್ರೆ ಸೆಕ್ಯೂರಿಟಿ ಹಬ್ ಇದೆಯಲ್ಲ, ನಾವು ಎಲ್ಸಿಟ ಹಬ್ಗೆ ಅದಕ್ಕೆ ಕನೆಕ್ಟ್ ಮಾಡಿದೀವಿ. ಸೊ ಜನರಲಿ ಫಾರ್ ಸೇಫ್ಟಿ ಪರ್ಪಸ್ ಇದು, ವಿಮೆನ್ ಸೇಫ್ಟಿ ಪರ್ಪಸ್, ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಆ ತರ ಇದೆ, ದೇ ಕ್ಯಾನ್ ಯೂಸ್ ದಿಸ್. ಸೊ ಫಾರ್ ಎಕ್ಸಾಂಪಲ್ ಇಫ್ ಐ ಯೂಸ್, ಅವರು ಅದನ್ನ ಪಿಕ್ ಮಾಡ್ತಾರೆ. ಇಲ್ಲಿ ಈ ಬಟನ್ ಏನು ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ಅಲ್ಲಿ ಟ್ರಿಗರ್ ಆಗುತ್ತೆ, ಟ್ರಿಗರ್ ಆಗುತ್ತೆ. ಸೊ ಅವ್ರು ಇಮಿಡಿಯೇಟ್ ಆಗಿ ಕಾಲ್ ತೊಗಿ. ಹಲೋ, ಥ್ಯಾಂಕ್ಸ್. ಸೊ ಈ ತರ ನಮ್ಮ ಕಮಾಂಡ್ ಸೆಂಟರ್ ಇರೋ ಸೆಕ್ಯೂರಿಟಿ ಮ್ಯಾನೇಜರ್ ಆಫ್ ಸೆಕ್ಯೂರಿಟಿ ಅವರು ಇದನ್ನ ಪಿಕ್ ಮಾಡ್ತಾರೆ, ಫೋನ್ ಪಿಕ್ ಮಾಡ್ತಾರೆ, ಇಮಿಡಿಯೇಟ್ ರೆಸ್ಪಾನ್ಸ್ ಇರುತ್ತೆ ಇದರಲ್ಲಿ. ವಿತ್ ವಿಡಿಯೋ, ಆಡಿಯೋ ಮತ್ತೆ ವಿಡಿಯೋ ಎರಡೂ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಬಂದು ಡೈನಾಮಿಕ್ ಡಿಸ್ಪ್ಲೇ, ಎಲ್ ಇ ಡಿ ವಾಲ್. ಇದು ಡೈನಾಮಿಕ್ ಡಿಸ್ಪ್ಲೇ ಅಂದ್ರೆ ಬಸ್ ಅರೈವಲ್ ಮತ್ತೆ ಡಿಪಾರ್ಚರ್ ಟೈಮಿಂಗ್ಸ್ ನ ತೋರಿಸುತ್ತೆ. ಜನರಲಿ ಫಸ್ಟ್ ಸ್ಟೆಪ್ ಬಂದು ನಾವು ಏರ್ಪೋರ್ಟ್ ಬಸ್ಸಸ್ ಮಾತ್ರ ಮಾಡಿದೀವಿ, ಬಟ್ ವಿ ಆರ್ ಪ್ಲಾನಿಂಗ್ ಟು ಡೂ ಇಟ್ ಫಾರ್ ಆಲ್ ದ ಬಿಎಂಟಿಸಿ ಬಸ್ಸಸ್. ಇಲ್ಲಿ ಯಾವ್ಯಾವ ಬಸ್ಸಸ್ ಪಾಸ್ ಆಗುತ್ತೆ ಎಲ್ಲ ಬಸ್ಸನ್ನು ಇಂಟಿಗ್ರೇಟ್ ಮಾಡಬೇಕು, ಅದೇ ಒಂದು ಸಾಫ್ಟ್ವೇರ್ ಡೆವಲಪಿಂಗ್ ಅಲ್ಲಿ ಇದೆ. ಸೊ ಆಮೇಲೆ ಇಂಟಿಗ್ರೇಷನ್ ಮಾಡೋಣ ಅಂತ. ನಿಮ್ದೇ ಒಂದು ಓನ್ ಸಾಫ್ಟ್ವೇರ್ ಮಾಡ್ತಾ ಇದ್ದೀರಾ? ಇಲ್ಲ, ಬಿಎಂಟಿಸಿ ಅವರು ಸಾಫ್ಟ್ವೇರ್ ಡಿಸೈನ್ ಮಾಡ್ತಾ ಇದ್ದಾರೆ, ಅದು ಜಸ್ಟ್ ನಾವು API ತಗೊಂಡು ಇಂಟಿಗ್ರೇಷನ್ ಮಾಡಿದ್ರೆ ಸೊ ವಿ ಕ್ಯಾನ್ ಗೆಟ್ ದ ಬಸ್ ಡೀಟೇಲ್ಸ್ ಹಿಯರ್. ಸೊ ನೆಕ್ಸ್ಟ್ ಥಿಂಗ್ ಇಸ್ ಲ್ಯಾಪ್ಟಾಪ್ ಅಂಡ್ ಮೊಬೈಲ್ ಚಾರ್ಜಿಂಗ್ ಸಾಕೆಟ್ಸ್. ಇವಾಗ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಜಾಸ್ತಿ ಇರೋದ್ರಿಂದ, ಸೊ ಎಂಪ್ಲಾಯೀಸ್ ಐ ಥಿಂಕ್ ಇನ್ ಎಲೆಕ್ಟ್ರಾನಿಕ್ ಸಿಟಿ ಬರೀ ಕಂಪನೀಸ್ ಇರೋದ್ರಿಂದ, ಸೊ ಟೂ ಡೇಸ್ ಒನ್ಸ್, ತ್ರೀ ಇನ್ ಅ ವೀಕ್ ಅಲ್ಲಿ ಟೂ ಡೇಸ್ ಇಲ್ಲಾಂದ್ರೆ ಒನ್ ಡೇ ವರ್ಕಿಂಗ್ ಇರುತ್ತೆ ಅವರಿಗೆ, ಇಲ್ಲಿ ಬಂದು ವರ್ಕ್ ಮಾಡ್ತಾರೆ ಆ ತರ ಎಲ್ಲ ಇರುತ್ತೆ. ಸೊ ದೇ ಕ್ಯಾನ್ ಕಮ್ ಅಂಡ್ ಸಿಟ್ ಲ್ಯಾಪ್ಟಾಪ್ ಎಲ್ಲ ಚಾರ್ಜ್ ಮಾಡ್ಕೊಂಡು ವರ್ಕ್ ಮಾಡಬಹುದು. ಸೊ ನೆಕ್ಸ್ಟ್ ಇದು ಬಂದು ಇದು ಬ್ಯಾಕ್ಲಿಟ್ ಬ್ಯಾನರ್ಸ್ ಅಂತಾರೆ. ಇದು ಸ್ಟಾಟಿಕ್ ಇನ್ಫಾರ್ಮೇಶನ್ ಡಿಸ್ಪ್ಲೇ, ಅಂದ್ರೆ ನಾವು ಎವ್ರಿ ಸಿಕ್ಸ್ ಮಂತ್ ವಿ ಕ್ಯಾನ್ ಚೇಂಜ್ ದ ಇನ್ಫಾರ್ಮೇಶನ್. ಇದು ಪಬ್ಲಿಕ್ ಅವೇರ್ನೆಸ್ ಗೋಸ್ಕರ ಕೊಟ್ಟಿರೋದ್ ನಾವು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಕೊಟ್ಟಿರೋದು ಇಲ್ಲಿಂದ ಮೀನ್ಸ್ ಈ ಬಸ್ ಸ್ಟಾಪ್ ಇಂದ ಏರ್ಪೋರ್ಟ್ಗೆ ನಾವು ಬೈ ಯೂಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೋದ್ರೆ 1.5-2 kg ಆಫ್ ಕಾರ್ಬನ್ ಸೇವ್ ಮಾಡಬಹುದು, ಅಂದ್ರೆ ಇದೊಂದು ಇನ್ಫಾರ್ಮೇಶನ್ ಅವರಿಗೆ. ನೆಕ್ಸ್ಟ್ ಬಂದು ಇದು ರೂಟ್ ಮ್ಯಾಪ್ ಡಿಸ್ಪ್ಲೇ, ಅಂದ್ರೆ ಇವಾಗ ಇಲ್ಲಿ ಬಸ್ ಅವ್ರು ಹತ್ತಿದ್ದಾರೆ ಅಂದ್ರೆ ಎಲ್ಲಿ ಎಲ್ಲಿ ಹೋಗುತ್ತೆ ಆ ಬಸ್ ಅಂತ ಇನ್ಫಾರ್ಮೇಶನ್. ಕೆಂಪೇಗೌಡ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಟಿಲ್ ಎಲೆಕ್ಟ್ರಾನಿಕ್ ಸಿಟಿ ಸ್ಟಾಪ್ ಇದೆ ಇನ್ಫಾರ್ಮೇಶನ್ ಸೇಮ್ ಇದೆ. ಇದು ನಮ್ ಸ್ಟಾಟಿಕ್ ಇನ್ಫಾರ್ಮೇಶನ್ ಡಿಸ್ಪ್ಲೇ ಅಂತ ಹೇಳಿದ್ನಲ್ಲ ಅದೇ ತರ. ನೆಕ್ಸ್ಟ್ ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಎವ್ರಿ ಬಡಿ ಲೈಕ್ಸ್ ದಿಸ್ ವೆರಿ ಮಚ್, ಇದು ವೆಂಡಿಂಗ್ ಮಿಷಿನ್. ಒಂದು ಸ್ನಾಕ್ಸ್ ವೆಂಡಿಂಗ್ ಮಿಷಿನ್, ಒಂದು ಸ್ಯಾನಿಟರಿ ಪ್ಯಾಡ್ ವೆಂಡಿಂಗ್ ಮಿಷಿನ್ಸ್. ಸೊ ಸ್ನಾಕ್ಸ್ ವೆಂಡಿಂಗ್ ಮಿಷಿನ್ಸ್ ಅಲ್ಲಿ ಸೊ ಒಂದು ನಾವು ಇಂಟರಾಕ್ಟ್ ಮಾಡಕ್ಕೆ ಒಂದು ಡಿಸ್ಪ್ಲೇ ಕೊಟ್ಟಿದೀವಿ. ದ ಪಬ್ಲಿಕ್ ಕ್ಯಾನ್ ಇಂಟರಾಕ್ಟ್ ಹಿಯರ್ ಇಫ್ ಐ ವಾಂಟ್, ಏನಾದ್ರೂ ಬೇಕಂದ್ರೆ ಅವ್ರು ತಗೊಳ್ಬಹುದು, ಏನಾದ್ರೂ ಬೇಕಂದ್ರೆ ಅವ್ರು ತಗೊಳ್ಬಹುದು. ಇಲ್ಲಿ ತಗೊಂಡು ದೇ ಕ್ಯಾನ್ ಪೇ ಮಾಡಿದ್ರೆ ಅದು ಡಿಸ್ಪೆನ್ಸ್ ಆಗುತ್ತೆ. ಸ್ಕ್ಯಾನಿಂಗ್ ಅಲ್ಲಿ ಆನ್ಲೈನ್ ಪೇಮೆಂಟ್, ಇಫ್ ಯು ವಾಂಟ್ ಟು ಟ್ರೈ ವಿ ಕ್ಯಾನ್ ಟ್ರೈ ಹಿಯರ್ ನೌ. ಸೊ ಇಲ್ಲ ಇದೇನಾದ್ರು ಸ್ಪೆಷಲ್ ಆಪ್ ಏನಾದ್ರು ಗೂಗಲ್ ಪೇ ಇಲ್ಲ, ಇದು ಒಂದು ವೆಂಡಿಕಿನ್ ಅಂತ ಒಂದು ಆಪ್ ಇದೆ, ವೆಂಡಿಕಿನ್ ಅಂತ ಒಂದು ಆಪ್ ಇದೆ, ಅದರಲ್ಲಿ ಸ್ಟಾಕ್ಸ್ ನೆಲ್ಲ ಮ್ಯಾನೇಜ್ ಮಾಡ್ತೀವಿ. ನಮ್ ಕಮಾಂಡ್ ಸೆಂಟರ್ ಅಲ್ಲಿ ಇಂಟಿಗ್ರೇಷನ್ ಮಾಡಿದೀವಿ. ಸೊ ಅದರಲ್ಲಿ ಸ್ಟಾಕ್ಸ್ ಎಷ್ಟಿದೆ, ಸ್ಟಾಕ್ ಲೆವೆಲ್ ಫಿಲ್ ಆಗಿದ್ಯಾ ಇಲ್ಲ, ನಾವು ಮತ್ತೆ ರೀಫಿಲ್ ಮಾಡ್ಬೇಕಾ ಅಂತ ವಿ ಕ್ಯಾನ್ ಗೆಟ್ ದ ಅಲರ್ಟ್ಸ್. ಸೊ ಆಕ್ಚುಲಿ ಇದು ಒಂದು ಗುಡ್ ಕಾನ್ಸೆಪ್ಟ್. ಸೊ ಲೇಡೀಸ್ ಗೆ ಸ್ಯಾನಿಟರಿ ನ್ಯಾಪ್ಕಿನ್ ಯಾವಾಗ ಇಂಪಾರ್ಟೆಂಟ್ ಆದಾಗ ಸೊ ಇದೊಂದು ವೆಂಡಿಂಗ್ ಮಷಿನ್ ತುಂಬಾ ಯೂಸ್ಫುಲ್ ಅಂತ ನನಗೂ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಇದು ಬಂದು ಸ್ಯಾನಿಟರಿ ಪ್ಯಾಡ್ ವೆಂಡಿಂಗ್ ಮಿಷಿನ್ಸ್. ಜನರಲಿ ಫಾರ್ ವುಮೆನ್ಸ್ ಟ್ರಾವೆಲರ್ ಇರ್ತಾರಲ್ವಾ, ಅವರಿಗೆ ಹೆಲ್ಪ್ ಆಗ್ಲಿ ಅಂತ ನಾವು ಇಟ್ಟಿರೋದು. ಸೊ ಅವರು ಸ್ಕ್ಯಾನ್ ಮಾಡಿ ತಗೊಳ್ಬಹುದು, ಲೇಡೀಸ್ ಪ್ಯಾಡ್ ಡಿಸ್ಪೆನ್ಸ್ ಆಗುತ್ತೆ, ಜಸ್ಟ್ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ. ಸೊ ಇದು ಸೇಮ್ ಅಪ್ಲಿಕೇಶನ್ ಇಂದ ಇಲ್ಲ ನಾರ್ಮಲ್? ಇದು ಒಂದು ಆಪ್ ಇಂದ, ಜನರಲಿ ಒಂದು ಆಪ್ ಡೌನ್ಲೋಡ್ ಮಾಡಿ ಸ್ಕ್ಯಾನ್ ಮಾಡ್ತೀವಿ. ಇಲ್ಲಿ ಪ್ರೊಸೀಜರ್ ಇದೆ, ಡೌನ್ಲೋಡ್ ದ ವೆಂಡಿಕಿನ್ ಆಪ್, ದೆನ್ ದೆನ್ ಇಟ್ ಸ್ಕ್ಯಾನ್ ಅಂಡ್ ವಿಲ್ ಗೆಟ್ ಇಟ್. ನೈಸ್ ಕಾನ್ಸೆಪ್ಟ್ ಮೇಡಮ್. ಆಕ್ಚುಲಿ ಸೊ ಇಲ್ಲೆಲ್ಲ ಸಿಸಿಟಿವಿ ಫುಟೇಜಸ್ ಮೀನ್ಸ್ ಸೇಫ್ಟಿ, ವುಮೆನ್ ಸೇಫ್ಟಿಗೆ ಏನೇನ್ ಬೇಕಾಗಿದೆಯೋ ಸೊ ಅದೆಲ್ಲ ಮಾಡಿದ್ದಾರೆ. ವುಮೆನ್ ಏನು ಎಂಪವರ್ಮೆಂಟ್, ಅವ್ರ ವುಮೆನ್ ಗೆ ಏನೇನ್ ಕಷ್ಟ ಇದೆ ಸೊ ಅದನ್ನೆಲ್ಲ ಒಂಥರ ಗುಡ್ ಥಾಟ್ಸ್ ನ ತಗೊಂಡು ಅದನ್ನೆಲ್ಲ ಇಂಪ್ರೂವೈಸ್ ಮಾಡೋಕೆ ತುಂಬಾ ಟ್ರೈ ಮಾಡಿದ್ದಾರೆ. ಪ್ಲಸ್ ಸ್ಮಾರ್ಟ್ ಸಿಟಿ ಬಸ್ ಸ್ಟಾಪ್, ನಮ್ಮ ಸ್ಮಾರ್ಟ್ ಸಿಟಿ ಬೆಂಗಳೂರಿಗೆ ಸ್ಮಾರ್ಟ್ ಸಿಟಿ ಬಸ್ ಸ್ಟಾಪ್ ಒಂದು ಅವಶ್ಯಕತೆ ಇತ್ತು. ಸೊ ಅದನ್ನ ನಮ್ಮ ಎಲೆಕ್ಟ್ರಿಕ್ ಅವರು ತುಂಬಾ ಪ್ರೀ ಪ್ಲಾನ್ ಮಾಡಿ ಮಾಡಿದ್ದಾರೆ. ಆಕ್ಚುಲಿ ಇದು ಒಂದು ಬಸ್ ಸ್ಟಾಪ್. ಸೊ ಇನ್ನ ಎಲ್ಲೆಲ್ಲಿ ಪ್ಲಾನ್ ಮಾಡ್ತಿದ್ರ ಮೇಡಮ್ ಇದನ್ನ? ಇನ್ನು
3 ಅಂಡರ್ ಪ್ರೋಗ್ರೆಸ್ ಇಲ್ಲ, ಅಂದ್ರೆ ಸಿವಿಲ್ ವರ್ಕ್ಸ್ ಎಲ್ಲ ಆಗಿದೆ, ಸ್ಟೀಲ್ ವರ್ಕ್ ನಡೀತಾ ಇದೆ. ಬೇರೆ ಕಡೆ 3M ಜಂಕ್ಷನ್ ಹತ್ರ ಮತ್ತೆ ಫೇಸ್ 2 ಎಂಟ್ರೆನ್ಸ್ ಅಲ್ಲಿ ಮಾಡ್ತಾ ಇದೀವಿ, ಮತ್ತೆ ಫೇಸ್ 1 ಎಂಟ್ರೆನ್ಸ್ ಅಲ್ಲಿ ಮಾಡ್ತಾ ಇದೀವಿ. ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಸಿಟಿ ಮಾತ್ರ? ಸೊ ಔಟ್ ಸೈಡ್ ಏನಾದ್ರು ಬೆಂಗಳೂರು ಪ್ಲಾನ್ ಮಾಡೋದಿಲ್ಲ? ಎಲ್ಸಿಟಾ ಬಂದು ಎಲೆಕ್ಟ್ರಾನಿಕ್ ಸಿಟಿಗೆ ಮೇನ್ಲಿ ಫಾರ್ಮ್ ಆಗಿರೋದು. ಸೊ ನಾವು ವಿತಿನ್ ಎಲೆಕ್ಟ್ರಾನಿಕ್ ಸಿಟಿ ಮಾಡ್ತಾ ಇದೀವಿ. ಮತ್ತೆ ಸೆನ್ಸರ್ ಬೇಸ್ಡ್ ಲೈಟ್ಸ್ ಇದೆ, ಅಂದ್ರೆ ಇದು ಸಸ್ಟೈನಬಲ್ ಫೀಚರ್ಸ್. ಎನರ್ಜಿ ಕನ್ಸಂಪ್ಷನ್ ಕಡಿಮೆ ಮಾಡಕ್ಕೆ ಯಾವಾಗ ಜನ ಯಾರಾದ್ರೂ ಇದ್ರೆ ಮಾತ್ರ ಲೈಟ್ಸ್ ಆನ್ ಆಗುತ್ತೆ. ಆಕ್ಯುಪೆನ್ಸಿ ಸೆನ್ಸರ್ಸ್ ಇದೆ ಇದ್ರಲ್ಲಿ, ನೈಟ್ ಮಾತ್ರ ಆನ್ ಆಗುತ್ತೆ. ಯಾರು ಇಲ್ಲ ಅಂದ್ರೆ ಆಟೋಮೆಟಿಕ್ ಅಲ್ಲಿ ಆಫ್ ಅಲ್ಲಿ ಇರುತ್ತೆ, ಅಂದ್ರೆ 50% ಆಫ್ ಅಲ್ಲಿ ಇರುತ್ತೆ, 50% ಆನ್ ಇರುತ್ತೆ. ಮೇಡಮ್, ಇವಾಗ ನಂದು ಒಂದು ಕ್ವಶನ್, ಸೊ ಇದು ಒಂದು ಬಸ್ ಸ್ಟಾಪ್ ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಒಂದು ವೆಚ್ಚ ಆಗ್ತಾಗಬಹುದು ಅಂತ? ಸೊ 21 lakh ಆಗಿದೆ ನಮಗೆ ಕಂಪ್ಲೀಷನ್ ಆಫ್ ಎಂಟೈರ್ ಪ್ರಾಜೆಕ್ಟ್, ಎಲ್ಲಾ ಫೀಚರ್ಸ್ ಸೇರಿ 21 lakh ಆಗಿದೆ. ಸೊ 21 lakh ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಫೀಚರ್ಸ್, ಸೊ ಇದಾದ್ಮೇಲೆ ನೆಕ್ಸ್ಟ್ ಈ ಕಡೆ ವರ್ಟಿಕಲ್ ಗಾರ್ಡನ್ ಇದೆ, ಸೊ ಮೇಡಮ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತೆ ಇದು ಸಸ್ಟೈನಬಲ್ ಫೀಚರ್ ಅಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದೆ, ಅಂದ್ರೆ ನಾವು ರೂಫ್ ಟಾಪ್ ಇಂದ ವಾಟರ್ ರೈನ್ ವಾಟರ್ ಬರುತ್ತಲ್ಲ ಅದನ್ನ ಹಾರ್ವೆಸ್ಟ್ ಮಾಡಿ ಈ ಟ್ಯಾಂಕ್ ಅಲ್ಲಿ ಸ್ಟೋರ್ ಮಾಡ್ತೀವಿ. ಟ್ಯಾಂಕ್ ಅಲ್ಲಿ ಸ್ಟೋರ್ ಆಗುತ್ತೆ ಥ್ರೂ ದಿಸ್ ಗಟ್ಟರ್, ಅದ್ ಬರುತ್ತೆ ವಾಟರ್ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಸ್ಟೋರ್ ಆಗ್ಬಿಟ್ಟು ನಾವ್ ಇದ್ರಲ್ಲಿ ಮೋಟರ್ ಫಿಕ್ಸ್ ಮಾಡಿದೀವಿ, ಅದು ಆಟೋಮ್ಯಾಟಿಕ್ ವಿತ್ ಸೆನ್ಸರ್ಸ್. ಹೆಂಗೆ ಅಂದ್ರೆ ಮತ್ತೆ ಡ್ರಿಪ್ ಇರಿಗೇಷನ್ ಇನ್ಸ್ಟಾಲ್ ಆಗಿದೆ ವರ್ಟಿಕಲ್ ಗಾರ್ಡನ್ ಗೆ, ಅದು ವಿತೌಟ್ ಮ್ಯಾನುವಲ್ ಇಂಟರ್ವೆನ್ಷನ್. ಆ ವಾಟರ್ ಎವ್ರಿ 5 minutes, ಅಂದ್ರೆ ಎವ್ರಿ ಡೇ 5 minutes ವಾಟರ್ ಫ್ಲೋ ಆಗುತ್ತೆ ಗಿಡಗಳಿಗೆಲ್ಲ. ಸೊ ಮ್ಯಾನುವಲ್ ಇಂಟರ್ವೆನ್ಷನ್ ಇರಲ್ಲ, ಮತ್ತೆ ಆಟೋಮೆಟಿಕಲ್ ಆಫ್ ಆಗುತ್ತೆ. ಟೈಮರ್ ಬೇಸ್ ಟೈಮರ್ ಸೆಟ್ ಮಾಡಿದೀವಿ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳಿದ್ರಿ, ಸೊ ರೈನ್ ಬಂದ್ರೆ ಮಾತ್ರ ನೀರ ಇಲ್ಲ ಮ್ಯಾನುವಲ್? ಅದೇ ರೈನ್ ಮಳೆ ಬಂದ್ರೆ ಮಾತ್ರ ನೀರು ಸ್ಟೋರ್ ಆಗೋದು, ಇಲ್ಲಾಂದ್ರೆ ಮ್ಯಾನುವಲ್ ಅನ್ನ ನಾವಿಲ್ಲಿ ಫಿಲ್ ಮಾಡ್ತೀವಿ. ನಮ್ಮ ಟ್ಯಾಂಕರ್ ವಾಟರ್ ಇಂದ ಫಿಲ್ ಮಾಡ್ತೀವಿ ಇಲ್ಲಿ. ಸೊ ಇದು ಟ್ಯಾಂಕ್ ಫಿಲ್ ಆಗುತ್ತೆ, ಮತ್ತೆ ಸೆನ್ಸರ್ಸ್ ಇರೋದ್ರಿಂದ ಟೈಮ್ ಸೆಟ್ ಮಾಡಿದೀವಿ ಎವ್ರಿ ಡೇ ಫ್ರಮ್ 10 to 10:15 ಆತರ ಏನಾದ್ರೂ ಮೋಟರ್ ಆನ್ ಆಗುತ್ತೆ, ಆಟೋಮೆಟಿಕಲಿ ವಾಟರ್ ಆಗುತ್ತೆ. ನೈಸ್ ನೈಸ್ ಮೇಡಮ್, ಎಲ್ಲ ಒಂಥರ ಕಂಪ್ಲೀಟ್ ಲೋಡ್ ಮಾಡಕ್ ಬಿಟ್ಟಿದ್ದೀರಾ. ಸೊ ಏನೇನು ನಮ್ಮ ಸಿಟಿಲಿ ಬೇಕಾಗಿತ್ತು ಎಲ್ಲ ಇದೆ, ವರ್ಟಿಕಲ್ ಗಾರ್ಡನ್, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂಡ್ ಎಲೆಕ್ಟ್ರಿಕಲ್ ಲೈಟ್, ವುಮೆನ್ ಸೇಫ್ಟಿ ಅಂಡ್ ಪ್ಯಾನಿಕ್ ಬಟನ್. ಸೊ ಎಲ್ಲ ಕಂಪ್ಲೀಟ್ ಆಗಿ ಒಂದು ಲೋಡ್ ಮಾಡಿದ್ದಾರೆ ಸ್ನೇಹಿತರೆ. ತುಂಬಾ ನೋಡೋದಕ್ಕೆ ಖುಷಿ ಆಗ್ತಾ ಇದೆ, ಯಾಕಂದ್ರೆ ತುಂಬಾ ನಾವು ಅಬ್ರೋಡ್ ಅಲ್ಲೆಲ್ಲ ನೋಡ್ತಾ ಇದ್ವಿ, ಬಟ್ ನಮ್ಮ ಒಂದು ಬೆಂಗಳೂರು ನಮ್ಮ ಒಂದು ಎಲೆಕ್ಟ್ರಾನಿಕ್ ಸಿಟಿಲಿ ಈ ತರ ಒಂದು ಬಸ್ ಸ್ಟಾಪ್ ಇರೋದು ತುಂಬಾನೇ ಖುಷಿ ಆಗ್ತಾ ಇದೆ. ಹೋಪ್ ಮೇಡಮ್ ಎಲ್ಲ ಇದೇ ತರ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗ್ಲಿ. ಸೊ ಇನ್ನ ಒಳ್ಳೊಳ್ಳೆ ಔಟ್ ಸೈಡ್ ಲೈಕ್ ಎಲೆಕ್ಟ್ರಾನಿಕ್ ಸಿಟಿ ಬಿಟ್ಟು ಇನ್ನ ಬೇರೆ ಕಡೆ ಎಲ್ಲ ಈ ತರ ಬಸ್ ಸ್ಟಾಪ್ ಬರ್ಲಿ ಅಂತ ತುಂಬಾ ನಾವು ಈಗರಿಂದ ವೇಟ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡೋದಲ್ಲ ಸ್ನೇಹಿತರೆ, ಸೊ ಈ ಒಂದು ಎಲೆಕ್ಟ್ರಿಕಲ್ ಬಸ್ ಸ್ಟಾಪ್ ಆರ್ ಸ್ಮಾರ್ಟ್ ಬಸ್ ಸ್ಟಾಪ್ ಅಂತ ಏನ್ ಕರಿತೀವಿ, ಸೊ ಕಂಪ್ಲೀಟ್ ಫೀಚರ್ ನಾನು ಆದಷ್ಟು ಟ್ರೈ ಮಾಡಿದೀನಿ ಅಂತ ಕವರ್ ಮಾಡೋದಕ್ಕೆ. ಸೊ ಹೀಗೇನೆ ಅವ್ರಿಗೂ ಸಪೋರ್ಟ್ ಮಾಡೋಣ, ಆದಷ್ಟು ಇದನ್ನ ನೀಟಾಗಿ ಕ್ಲೀನ್ ಆಗಿ ಇಟ್ಕೊಳೋಣ. ಪ್ಲೀಸ್ ಇಲ್ಲಿ ಯಾರಾದ್ರೂ ಬ್ಲಾಗಿಂಗ್ ಮಾಡಬೇಕು ಅಂದ್ರೆ ಸೀರಿಯಸ್ಲಿ ಡೈರೆಕ್ಟ್ ಆಗಿ ಬಂದು ಬ್ಲಾಗಿಂಗ್ ಮಾಡ್ಬಿಡಿ, ಇಲ್ಲ ಫೋಟೋಸ್ ತೆಗಿಬೇಡಿ. ಸೊ ಅದಕ್ಕೆ ಅಂತ ಪರ್ಮಿಷನ್ ತಗೊಂಡು ಒಂದು ಲೆಟರ್ ಹೆಡ್ ಬಂದು ಅದು ಒಂದು ಪ್ರೋಸೆಸ್ ಇದೆ. ಸೊ ಆ ಪ್ರೋಸೆಸ್ ಮಾಡಿದಾದ್ಮೇಲೆ ನಿಮ್ಗೆ ಆದ್ರೆ ಅವರೇ ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ, ಇಲ್ಲಾಂದ್ರೆ ನಿಮ್ಗೆ ಪರ್ಮಿಷನ್ ಸಿಗುತ್ತೆ. ವಿಥೌಟ್ ಪರ್ಮಿಷನ್ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಆಗಲ್ಲ. ಸೊ ಅದೊಂದು ನೆನ್ಪಿಟ್ಕೊಳ್ಳಿ. ಸೊ ಹೋಪ್ ಐ ಕವರ್ಡ್ ಎವ್ರಿಥಿಂಗ್ ಅಂಡ್ ಈ ಬಸ್ ಸ್ಟಾಪ್ನ ಉಳಿಸ್ಕೊಳ್ಳೋಣ. ಸೊ ಹೀಗೆ ಎಲೆಕ್ಟ್ರಿಕ್ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಮತ್ತೆ ಇನ್ನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಬರ್ತೀನಿ.